ಗುಜರಾತ್ ಪಂಜಾಬ್ ರೀತಿ ಕರ್ನಾಟಕದಲ್ಲೂ ಆಗುತ್ತಾ ಕಾಂಗ್ರೆಸ್ಗೆ ಈಗ ಬಿಜೆಪಿ ಜೆಡಿಎಸ್ ಕಿಂತ ಆಪ್ ಎಸ್ ಟಿ ಎಸ್ಟಿಪಿಐ ಆತಂಕ ಐದು ಪರ್ಸೆಂಟ್ ಮತ ಕಡಿಮೆ ಆದರೂ ಐವತ್ತು ಸೀಟ್ ಡವಾರ್ ಎಸ್ ಕರ್ನಾಟಕದಲ್ಲಿ ಇದುವರೆಗೂ ಎರಡು ಪಕ್ಷ ಅಥವಾ ಮೂರು ಪಕ್ಷದ ನಡುವೆ ಸಂಘರ್ಷ ಹೋರಾಟ ಇರ್ತಿತ್ತು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಹಾಗೆ ವರ್ಸಸ್ ಜೆಡಿಎಸ್ ಆದರೆ ಈ ಬಾರಿ ಕಾಂಗ್ರೆಸ್ ಬಿಜೆಪಿ ಎಸ್ ಮೂರು ಪಕ್ಷಗಳಿಗೂ ಒಂದು ರೀತಿ ಸಣ್ಣ ಪಕ್ಷಗಳು ಖಾತೆ ತೆರೆದಿಲ್ಲ ಆದರೂ ಸಹ ಕೆಲವು ಸ್ಥಾನಗಳಲ್ಲಿ ರಿಸಲ್ಟನ್ನು ಚೇಂಜ್ ಮಾಡುವಂಥ ಕೆಪಾಸಿಟಿ ಇರುವಂಥ ಸಾಧ್ಯತೆ ತೀರದಟ್ಟವಾಗಿದೆ ಅದರಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಇನಾಯವಾದಂಥ ಸೋಲನ್ನು ಪಂಜಾಬಲ್ಲಿ ತೋರಿಸಿದ್ದು ಆಪ್ ಹಾಗೆ ಪಿಯ ಮೆಗಾ ವಿಕ್ಟರಿ ಹಾಗೆ ಕಾಂಗ್ರೆಸ್ನ ಇನಾಯ ಸೋಲಿಗೆ ಗುಜರಾತಲ್ಲಿ ಕಾರಣ ಆಗಿದ್ದು ಅದು ಆಪ್ ಈಗ ಕರ್ನಾಟಕದಲ್ಲೂ ಸಹ ಆಮ್ ಆದ್ಮಿ ಪಕ್ಷ ಕಂಟೆಸ್ಟ್ ಮಾಡ್ತಾ ಇದೆ ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಸಹ ಕನಿಷ್ಠ ಹತ್ತರಿಂದ ಹದಿನೈದು ಇಪ್ಪತ್ತು ಸಾವಿರ ಓಟನ್ನು ಪಡಿಬಹುದು ಕೆಲವು ಕಡೆ ರಿಸಲ್ಟು ಕೂಡ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಬೆಂಗಳೂರು ಅಲ್ಲ ಮೈಸೂರಿನ ನರಸಿಂಹರಾಜದಲ್ಲಿ ಎಸ್ ಡಿ ಪಿ ಐ ಹಾಗೆ ಪುಲ್ಕೇಶಿ ನಗರ ಬೆಂಗಳೂರಲ್ಲಿ ಚಿತ್ರದುರ್ಗದಲ್ಲಿ ಈಗ ಅಲ್ಪಸಂಖ್ಯಾತರ ಪ್ರಾಬಲ್ಯ ಇರೋ ಕ್ಷೇತ್ರದಲ್ಲಿ ಎಸ್ ಟಿ ಪೈ ಕ್ಯಾಂಡಿಡೇಟ್ಗಳನ್ನ ಘೋಷಣೆ ಮಾಡಿದೆ ಈಗಾಗಲೇ ಎಂಟತ್ತು ಕ್ಷೇತ್ರಗಳಲ್ಲಿ ಘೋಷಣೆ ಮಾಡಿದೆ ಎಸ್ ನಾವು ಯಾರೋ ಗೆಲುವಿಗೆ ಯಾರೋ ಸೋಲಿಗೆ ಕಾರಣ ಆಗಲ್ಲ ನಾವೇ ಗೆಲ್ತೀವಿ ಅನ್ನೋದು ಎಸ್ ಟಿ ಪೈ ಮಾನದಂಡ ಹಾಸನದಲ್ಲಿ ಎ ಪಿಂದ ಅಗಿಲೇ ಯೋಗೇಶ್ ರೋಣ ಆನೇಕಲ್ ದೊಡ್ಡಯ್ಯ ಹಾಗೆ ಸಾಗರದಲ್ಲಿ ಫೇಮಸ್ ಹೋಗಿಲ್ಲ ದಿವಾಕರ್ ಆಪ್ ಕ್ಯಾಂಡಿಡೇಟ್ ಅಧಿಷ್ಟೆಲ್ಲ ರಾಜ್ಯದ ಇತರೆಡೆಯೂ ಸಹ ಆಮ್ ಆದ್ಮಿ ಪಕ್ಷಕ್ಕೆ ಪ್ರಬಲ ನಾಯಕರು ಸೇರ್ಪಡೆ ಆಗ್ತಾ ಇದ್ದಾರೆ ಈ ಮೂಲಕ ಆಯಾ ಕ್ಷೇತ್ರದ ಚಿತ್ರಣವನ್ನೇ ಚೇಂಜ್ ಮಾಡ್ತಾ ಇದ್ದಾರೆ ಎಸ್ ಟಿ ಪಿಯ ಸ್ಪರ್ಧೆ ಕಾಂಗ್ರೆಸ್ಗೆ ಆತಂಕವನ್ನು ತಂದೊಡ್ಡಿದರೆ ಸಿಟಿಯಲ್ಲೂ ಸಹ ಆಮ್ ಆದ್ಮಿ ಪಕ್ಷ ಬಿಜೆಪಿ ವಿರುದ್ಧದ ಮತಗಳನ್ನು ಸ್ಪ್ಲಿಟ್ ಮಾಡೋದ್ರ ಮೂಲಕ ಕಾಂಗ್ರೆಸ್ಗೆ ಬಹುದೊಡ್ಡ ಹಿನ್ನಡೆಯನ್ನು ಮಾಡುವಂಥ ಸಾಧ್ಯತೆ ಇದೆ ಕರ್ನಾಟಕದಲ್ಲಿ ಲೆಕ್ಕಾಚಾರದ ಪ್ರಕಾರ ಹದಿನೈದು ಕ್ಷೇತ್ರಗಳಲ್ಲಿ ಎಸ್ ಟಿ ಪಿ ಹಾಗೆ ಆಮ್ ಆದ್ಮಿ ಪಟ್ಟ ಪಾರ್ಟಿಯಿಂದಾಗಿ ಸರಿಸುಮಾರು ಹದಿನೈದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಒಂದಷ್ಟು ಸಮಸ್ಯೆ ಆಗುವಂತ ಸಾಧ್ಯತೆ ಇದೆ ಫಲಿತಾಂಶದಲ್ಲಿ ನಿಮಗೆ ಹೆಬ್ಬಾಳ ಪುಲ್ಕೇಶಿ ನಗರ ಶಾಂತಿನಗರ ಶಿವಾಜಿನಗರ ಸರ್ವಜ್ಞ ನಗರ ಚಿಕ್ಕಪೇಟೆ ಚಾಮರಾಜಪೇಟೆ ಹೀಗೆ ಒಂದಷ್ಟು ಕಡೆ ಆಮ್ ಆದ್ಮಿ ಪಕ್ಷ ಹಾಗೆ ಎಸ್ ಟಿ ಪೈ ಪಡೆಯುವಂಥ ಮತಗಳು ಫಲಿತಾಂಶವನ್ನ ಪಲ್ಟಾ ಮಾಡೋ ಸಾಧ್ಯತೆ ಇದೆ ಇದಷ್ಟೇ ಅಲ್ಲ ಹಾಸನ ಮೈಸೂರಿನ ನರಸಿಂಹರಾಜ ಸೇರಿದಂತೆ ಹಲವೆಡೆ ಆಮ್ ಆದ್ಮಿ ಪಾರ್ಟಿ ಹಾಗೆ ಎಸ್ಸಿ ಪಿಐ ಕ್ಯಾಂಡಿಡೇಟ್ಗಳು ಪಡೆಯುವಂಥ ಮತಗಳು ಕಾಂಗ್ರೆಸ್ ಅನ್ನ ನಿದ್ದೆಗೆಡುವಂತೆ ಮಾಡಿದೆ ಬಿಜೆಪಿಗೂ ಒಂದಷ್ಟು ಕಡೆ ಡ್ಯಾಮೇಜ್ ಆಗ್ತಾ ಇದೆ ಇದಿಷ್ಟೇ ಅಲ್ಲ ಜನಾರ್ದನ್ ರೆಡ್ಡಿ ಅವರ ಪಾರ್ಟಿಯಿಂದ ಕೊಪ್ಪಳದಲ್ಲಿ ಬಿಜೆಪಿ ನಾಯಕರು ನಿದ್ದೆ ಮಾಡ್ತಾ ಇಲ್ಲ ಜನಾರ್ದನ್ ರೆಡ್ಡಿ ಪಾರ್ಟಿ ಕೊಪ್ಪಳದಲ್ಲಿ ಬಿಜೆಪಿಗೆ ಸಮಸ್ಯೆ ತಂದೊಡ್ಡಿದ್ರೆ ವಿಜಯಪುರ ಬಾಗಲ್ಕ ವಿಜಯಪುರ ಮತ್ತೆ ಬಳ್ಳಾರಿ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ಗೂ ಸಹ ದೊಡ್ಡ ಸಮಸ್ಯೆಯನ್ನು ತಂದೊಡ್ತಾ ಇದೆ ಯಾಕಂತಂದ್ರೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ಆಗ್ತಿತ್ತು ಜೆಡಿಎಸ್ ಒಂದಷ್ಟ ಠೇವಣಿ ಬರ್ತಿಲ್ಲ ಆದರೆ ಈ ಒಂದು ಜನಾರ್ದನ್ ರೆಡ್ಡಿ ಅವರ ಕರ್ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಆಮ್ ಆದ್ಮಿ ಪಾರ್ಟಿ ಎಸ್ ಡಿ ಪಿ ಎ ಈ ಮೂರು ಪಕ್ಷಗಳು ಸಹ ಸರಿಸುಮಾರು ಹದಿನೈದಕ್ಕಿಂತ ಹೆಚ್ಚು ಕ್ಷೇತ್ರಗಳ ಹದಿನೈದರಿಂದ ಮೂವತ್ತು ಆಸುಪಾಸು ಕ್ಷೇತ್ರಗಳಲ್ಲಿ ಫಲಿತಾಂಶವನ್ನು ಉಲ್ಟಾ ಪಲ್ಟಾ ಮಾಡ್ತಾರೆ ಸೊ ಒಟ್ಟಾರೆಯಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಹಾಗೂ ಜೆ ಡಿ ಎಸ್ಗೆ ಸಣ್ಣ ಪಕ್ಷಗಳು ತಲೆನೋವಾಗಿ ಪರಿಣಿಸಿವೆ ಅದರಲ್ಲೂ ಕಾಂಗ್ರೆಸ್ಗೆ ಬಹುದೊಡ್ಡ ಡ್ಯಾಮೇಜ್ ಆಮ್ ಆದ್ಮಿ ಪಾರ್ಟಿಯಿಂದ ಕಾಯ್ತಾ ಇದೆ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ನ ಸಾಯಿಸುತ್ತೆ ಬಿಜೆಪಿನ ನ ಸೋಲ್ಸುತ್ತೆ ಅನ್ನೋ ಸನ್ನಿವೇಶ ಡೆಲ್ಲಿ ಇದೆ ದೆಹಲಿಯಲ್ಲಿ ಕಾಂಗ್ರೆಸ್ನ ಸಾಯಿಸಿದ್ದಾರೆ ಆಮ್ ಆದ್ಮಿಯವರು ಬಿಜೆಪಿ ನ ಸೋಲ್ಸಿದ್ದಾರೆ ಗುಜರಾತ್ ಅಲ್ಲಿ ಕಾಂಗ್ರೆಸ್ನ ಸೋಲ್ಸಿದ್ದಾರೆ ಮುಂದೆ ಕಾಂಗ್ರೆಸ್ನ ಸಾಯಿಸ್ತಾರೆ ಬಿಜೆಪಿನ ಸೋಲ್ಸಾರೆ ಅನ್ನೋ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ ಪಂಜಾಬ್ ಅಲ್ಲಿ ಇದಾಗಲೇ ಪ್ರೂವ್ ಆಗಿದೆ ಕರ್ನಾಟಕದ ಚುನಾವಣೆಯಲ್ಲಿ ಬಹುದೊಡ್ಡ ಒಂದು ಮೇಜರ್ ನಿರ್ಣಾಯಕ ಘಟ್ಟವಕ್ಕೆ ತಲುಪ್ತಾ ಇದೆ ಆಮ್ ಆದ್ಮಿ ಪಾರ್ಟಿ ಎಸ್ ಟಿ ಪಿ ಐ ಹಾಗೆ ಜನಾರ್ದನ್ ರೆಡ್ಡಿ ಅವರ ಪಕ್ಷ ಹದಿನೈದು ಇಪ್ಪತ್ತು ಕ್ಷೇತ್ರ ಚಿತ್ರನ್ನಾದರೂ ಸಾಕು ಫಲಿತಾಂಶ ಏನು ಬೇಕಾದ್ರು ಆಗ್ಬೋದು ಏನೇ ನಿಮ್ಮ ಪ್ರಕಾರ ಆಮ್ ಆದ್ಮಿ ಪಾರ್ಟಿ ಎಸ್ ಟಿ ಪಿ ಐ ಮತ್ತು ಜನಾರ್ದನ್ ರೆಡ್ಡಿ ಅವರ ಪಾರ್ಟಿ ಯಾವ್ಯಾವ ಕ್ಷೇತ್ರದಲ್ಲಿ ಇಂಪ್ಯಾಕ್ಟ್ ಮಾಡ್ತಿದೆ ಆಗ್ಬೋದು ನಿಮ್ಮದು ಕೂಡ ಒಪಿನಿಯನ್ ಇಂಪಾರ್ಟೆಂಟ್ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ